ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಓದುವ ಬೆಳಕು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಸುರೇಶ್ ರವರಿಗೆ ನಮ್ಮ ಶಾಲೆಯ ಪರವಾಗಿ ಶುಭವರ್ಗ ಸ್ವಾಗತಿಸುತ್ತೇವೆ। ಹಾಗೆ ಮಕ್ಕಳಿಗೆ ಎಲ್ಲಾ ರೀತಿಯ ಸಹಕಾರ ಸಹಾಯವನ್ನು ನೀಡುತ್ತಿರುವಂತಹ ಶ್ರೀಯುತ ಶ್ರೀನಿವಾಸ್ ರವರಿಗೂ ಸಹ ನಾವು ಶಾಲೆಯಲ್ಲಿ ನಿಮಗೆ ಸಾಕಷ್ಟು ಪುಸ್ತಕಗಳನ್ನು ಆಗಿಂದಾಗೆ ಕೊಡ್ತಾ ಇರ್ತೀವಿ ಮೊದಲ್ವಾ ಓದುವ ಮೂಲೆ ಅಂತ ಅಂದ್ಬಿಟ್ಟು ರೀಡಿಂಗ್ ಕಾರ್ನರ್ ಅಂತ ಹೇಳಿ ನಿಮ್ಮನ್ನ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೆ ಒಮ್ಮೆ ಏನು ಮಾಡ್ತೀವಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಗ್ರಂಥಾಲಯ ಕೊಠಡಿಯಲ್ಲಿ ನಿಲ್ಲಿಸಿಬಿಟ್ಟು ನಿಮಗೆ ಇಷ್ಟವಾದಂತಹ ಪುಸ್ತಕಗಳನ್ನು ನಿಮಗೆ ಓದಲಿಕ್ಕೆ ಕೊಡ್ತೀವಿ ಹೌದಲ್ವಾ ನೀವು ಅದನ್ನ ಪುಸ್ತಕವನ್ನ ಮನೆಗೆ ತಗೊಂಡು ಓದಾದ ಮೇಲೆ ಅಲ್ಲಿರುವಂತಹ ಪುಸ್ತಕದ ಹೆಸರು ಲೇಖಕರು ಮತ್ತೆ ನೀವು ಓದಿದಂತಹ ಪುಸ್ತಕದಲ್ಲಿ ಇರುವಂತಹ ಪ್ರಮುಖ ಕಲಿಕಾಂಶಗಳನ್ನೆಲ್ಲ ಏನು ಮಾಡ್ತೀರಾ ನೀವು ಒಂದು ಪುಸ್ತಕದಲ್ಲಿ ಅದನ್ನ ಬರ್ಕೊಂಡು ಇಟ್ಕೊತೀರಾ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ನೀವು ಪುಸ್ತಕವನ್ನ ಓದಿ ಆದ್ಮೇಲೆ ವಾಪಸ್ ಏನು ಮಾಡ್ತೀರಾ ಶಾಲೆಗೆ ತಂದು ಕೊಟ್ಬಿಟ್ಟು ಸೈನ್ ಮಾಡ್ಬಿಟ್ಟು ಹೋಗ್ತೀರಾ ಅಲ್ವಾ ಹಾಗೆ ನಮಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಕೂಡ ಮಕ್ಕಳಿಗೆ ಓದಲು ಸಹಾಯವಾಗಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಪುಸ್ತಕಗಳ ಜೊತೆಗೆ ಉಡುಗೊರೆಯನ್ನು ಸಹ ನಿಮಗೆ ಏನ್ ಮಾಡ್ತಾ ಇದ್ದಾರೆ ಆಗಿದ್ದಾಗೆ ತಲುಪಿಸ್ತಾ ಇದ್ದಾರೆ ಈ ಪುಸ್ತಕವನ್ನ ಮನೆಗೆ ತಗೊಂಡು ಹೋದ್ಮೇಲೆ ಆ ಪುಸ್ತಕದ ಹೆಸರು ಅದು ಯಾವ ವರ್ಷ ಪಬ್ಲಿಷ್ ಆಗಿದೆ ಅದರ ಲೇಖಕರು ಯಾರು ಮತ್ತೆ ಆ ಒಂದು ಪುಸ್ತಕದ ಬೆಲೆ ಇಷ್ಟಿದೆ ಅಂತ ನೀವು ಏನ್ ಮಾಡ್ಬೇಕು ಫಸ್ಟ್ ತಿಳ್ಕೊಬೇಕು ಆಯ್ತಾ ತಿಳ್ಕೊಂಡ್ಮೇಲೆ ಪುಸ್ತಕವನ್ನ ಜೋಪಾನವಾಗಿ ಓದಾದ್ಮೇಲೆ ಅಲ್ಲಿರುವಂತಹ ನನ್ನ ನೆಚ್ಚಿನ ಪುಸ್ತಕ ನಾನು ಇದನ್ನ ತಗೊಂಡೋಗಿದ್ದೆ ಇವ್ರ ಬಗ್ಗೆ ನಾನು ಓದಿದ್ದೀನಿ ಅಂದ್ಬಿಟ್ಟು ನೀವೇನ್ ಮಾಡ್ಬೇಕು ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಅಲ್ಲಿಂದಾಗೆ ಹೇಳ್ತಾ ಇರ್ಬೇಕು ಒಂದು ಪುಸ್ತಕವನ್ನ ಇವತ್ತೆ ತಗೊಂಡು ಹೋಗ್ಬಿಟ್ಟು ನಾಳೆ ತನ್ನಿ ಅಂತ ನಾವು ನಿಮ್ಗೆ ಹೇಳ್ತಾ ಇಲ್ಲ ನೀವೇನ್ ಮಾಡ್ತೀರಾ ಎಷ್ಟು ದಿನ ತಗೊಂಡು ಹೋಗ್ಬಿಟ್ಟು ವಾಪಸ್ ಬರ್ತೀರಾ ಎರಡು ವಾರ ಬೇಕಾ 15 ದಿನ ಬೇಕಾ ಆಯ್ತು ವಾರ ಆದ್ರೂ ಸರಿ 15 ದಿನ ಆದ್ರೂ ಸರಿ ನೀವೇನ್ ಮಾಡ್ಬೇಕು ಪುಸ್ತಕವನ್ನ ತಗೊಂಡು ಜೋಪಾನವಾಗಿ ಓದಾದ್ಮೇಲೆ ವಾಪಸ್ ಸರಿ ಏನ್ ಮಾಡ್ಬೇಕು ತಲುಪಿಸ್ಬೇಕು ಅರ್ಥ ಆಯ್ತಾ ಪುಸ್ತಕ ತಗೊಂಡು ಹೋಗಿ ಅಂದ್ರೆ ಇಷ್ಟಿಷ್ಟು ತಪ್ಪ ಪುಸ್ತಕ ತಗೊಂಡು ಹೋಗ್ಬೇಡಿ ಚಿಕ್ಕ ಚಿಕ್ಕದ್ದು 8 ಪೇಜು 10 ಪೇಜು 12 ಪೇಜು ಇರುವಂತಹ ಚಿಕ್ಕ ಚಿಕ್ಕ ಪುಸ್ತಕಗಳನ್ನ ಏನ್ ಮಾಡ್ಬೇಕು ನೀವು ಓದೋದಕ್ಕೆ विचार मनन कार्यक्रम यशस्वी नडसिकवकाश श्रीनिवास सर हागू